ಹಾಯ್ ಗಾಯ್ಸ್, ಕ್ವಿಕ್ ಆಗಿ ಒಂದು ಮೇಕಪ್ ಲುಕ್ನ ತೋರಿಸ್ತಾ ಇದ್ದೀನಿ. ಸೊ ಇದನ್ನ ರೆಗ್ಯುಲರ್ ಬೇಸಿಸ್ಗೆ ಯಾರು ಬೇಕಾದ್ರೂ ಮಾಡ್ಬೋದು. ಫಸ್ಟ್ ಫೇಸ್ ಮಿಸ್ಟ್ನ ಯೂಸ್ ಮಾಡ್ತಾ ಇದ್ದೀನಿ, ದಟ್ ಇಸ್ ಫ್ರಮ್ ಯೂರೋಪ್ ಗರ್ಲ್ ಕಾಸ್ಮೆಟಿಕ್. ಸೊ ಎಲ್ಲ ಡೀಟೇಲ್ನು ನಾನು ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ನೋಡೋದನ್ನು ಮರಿಬೇಡಿ. ಅದೇ ಯೂರೋಪ್ ಗರ್ಲ್ ಪ್ಯಾಲೆಟ್ ಅವರ ಒಂದು ಬ್ಲ್ಯಾಕ್ ಐ ಶ್ಯಾಡೋನ ನಾನು ಐಬ್ರೋ ಥರ ಯೂಸ್ ಮಾಡ್ತಾ ಇದ್ದೀನಿ. ಸೊ ಆ ರೀತಿನೂ ಅದೇ ಯೂರೋಪ್ ಗರ್ಲ್ ಅವರ ಐ ಶ್ಯಾಡೋ ಪ್ಯಾಲೆಟಲ್ಲೇ ನಾನು ಐ ಮೇಕಪ್ನ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಆ್ಯಂಡ್ ಯು ನೋ ವಾಟ್, ಎಲ್ಲ ಕಲರು ಮಿಕ್ಸ್ ಆಗಿರುವಂಥ ಒಂದು ಬ್ಯೂಟಿಫುಲ್ ಐ ಮೇಕಪ್ ಪ್ಯಾಲೆಟ್, ಅದು ಸಖತ್ ಇಷ್ಟ ಆಯಿತು ನನಗಂತೂ. ಸೊ ನಾನು ಜಸ್ಟ್ ಒಂದು ಸಿಂಪಲಾಗಿ ಬ್ರೌನ್ ಕಲರಲ್ಲಿ ನಾನು ಐ ಮೇಕಪ್ನ ಫಿನಿಶ್ ಮಾಡಿದ್ದೆ, ಅದರ ಮೇಲ್ಗಡೆ ನಾನು ಅದೇ ಬ್ರೌನ್ ಕಲರಲ್ಲಿ ಸ್ವಲ್ಪ ಶಿಮ್ಮರ್ನ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಆ ಶಿಮ್ಮರ್ ಅಂತೂ ಎಂಥ ಪಿಗ್ಮೆಂಟೇಷನ್ ಇದೆ ಅಂತ ಹೇಳಿದ್ರೆ, ಹಾನೆಸ್ಟ್ಲಿ ನನಗೆ ತುಂಬ ಇಷ್ಟ ಆಯಿತು ಪ್ರಾಡಕ್ಟ್ ಇದು. ನೀವು ನೋಡ್ಬೋದು ಐ ಮೇಕಪ್ ಎಷ್ಟು ಎಲಿಗೆಂಟಾಗಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಸೊ ಈ ಐ ಮೇಕಪ್ ಪ್ಯಾಲೆಟಲ್ಲಿ ಎಲ್ಲ ಥರದ್ದು ಶಿಮ್ಮರ್ ಕಲರ್ ಕೂಡ ಇದೆ, ಯೆಲ್ಲೋ, ಗೋಲ್ಡ್, ಪಿಂಕ್, ಗ್ರೀನ್, ಎಲ್ಲ ಕಲರ್ಸೂ ಇದೆ. ಸೊ ಆರಾಮಾಗೆ ಒಂದು ಬ್ರೈಡಲ್ ಮೇಕಪ್ನ ಕೂಡ ಮಾಡ್ಬೋದು. ಆಲ್ಸೋ ಇದನ್ನು ನಾನು ಹೈಲೈಟರ್ ಆಗಿ ಕೂಡ ನಾನು ಸಿಲ್ವರ್ ಕಲರ್ನ ನನ್ನ ಚೀಕ್ ಮೇಲೆ ಹೈಲೈಟರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಯೂರೋಪ್ ಗರ್ಲ್ ಅವರ ಈ ಒಂದು ಕಾಸ್ಮೆಟಿಕ್ನ ಕೂಡ ನೀವು ಬೈ ಮಾಡಬೇಕು ಅಂದರೆ ನಾನು ಹಾಕೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲ್ನ ಮೆನ್ಷನ್ ಮಾಡಿದ್ದೀನಿ, ಎಲ್ಲನೂ ಚೆಕ್ಔಟ್ ಮಾಡಿ. ವೈಭವ್ ಸ್ಟೋರಲ್ಲಿ ನಿಮಗೆ ಈ ಪ್ಯಾಲೆಟ್ಗಳು ಸಿಗತ್ತೆ. ಆಲ್ಸೋ ನೀವು ಯೂರೋಪ್ ಗರ್ಲ್ ಅವರ ಒಂದು ವೆಬ್ಸೈಟಲ್ಲಿ ಕೂಡ ನಿಮಗೆ ಸಿಗತ್ತೆ. ಫೈನಲ್ಲಾಗಿ ನಾನು ಒಂದು ಲಿಪ್ ಶೇಡ್ ಮೇಲೆ ನಾನು ಒಂದು ನ್ಯೂಡ್ ಲಿಪ್ ಶೇಡ್ ಹಾಕಿದ್ದೆ. ಸೊ ಅದ್ರ ಮೇಲೆ ಯೂರೋಪ್ ಗರ್ಲ್ ಅವರ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಲಿಪ್ ಗ್ಲಾಸ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಲಿಪ್ ಗ್ಲಾಸ್ ಬಂದು ನಿಮಗೆ ಆಪ್ಷನಲ್, ಬೇಕು ಅಂದರೆ ಹಾಕೋಬೋದು, ಇಲ್ಲ ಅಂತ ಹೇಳಿದರೆ ನಿಮಗೆ ನಾರ್ಮಲಾಗಿ ಒಂದು ಲಿಪ್ ಶೇಡ್ ಹಾಕಿನೂ ನೀವು ಕ್ಲೋಸ್ ಮಾಡ್ಬೋದು ಮೇಕಪ್ನ. ಬಟ್ ನನಗೆ ಯೂರೋಪ್ ಗರ್ಲ್ ಅವರ ಈ ಒಂದು ಕಾಸ್ಮೆಟಿಕ್ ತುಂಬ ಇಷ್ಟ ಆಗೋದ್ರಿಂದ ನಾನು ವೈ ನಾಟ್ ಇದನ್ನು ಯೂಸ್ ಮಾಡಬೇಕು, ಯೂಸ್ ಮಾಡಬಾರ್ದು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಲಿಪ್ ಗ್ಲಾಸ್ನ ಕೂಡ ಟ್ರೈ ಮಾಡಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಈ ಫೈನಲ್ ಲುಕ್ನ ನೀವು ನೋಡಿ. ಆಲ್ಸೋ ಮೇಕಪ್ ಎಲ್ಲ ಮಾಡಿ ಫೈನಲಾಗಿ ಬ್ರಷ್ ಏನಾದ್ರು ತುಂಬ ಹಾಳಾಗಿರತ್ತಲ್ವ, ಸೊ ಬ್ರಷ್ ಕ್ಲೆನ್ಸರ್ನ ಕೂಡ ನನಗೆ ಸೆಂಡ್ ಮಾಡಿದ್ದಾರೆ. ಸೊ ಬ್ರಷ್ ಕ್ಲೆನ್ಸರ್ ನಿಜವಾಗ್ಲೂ ಹೇಳ್ತೀನಿ, ವರ್ತ್ ಇಟ್ ಎವ್ರಿ ಪೆನ್ನಿ ಅಂತ ಅನ್ನಿಸ್ತು ನನಗೆ. ವೈ, ಒಂದೇ ಒಂದು ಸ್ಟ್ರೋಕ್ ನೀವು ಹಾಕಿದ್ರೆ ಸಾಕು, ಸ್ಪ್ರೇ ಕಂಪ್ಲೀಟಾಗಿ ಅದರಲ್ಲಿರೋಂಥ ಒಂದು ಪಿಗ್ಮೆಂಟ್ಸ್ ಏನಿದೆ ಅದಷ್ಟೂ ವ್ಯಾನಿಷ್ ಆಯಿತು. ಅಮೇಝಿಂಗ್ ಕ್ವಾಲಿಟಿ ಅಂತ ಹೇಳ್ಬೋದು. ಆ್ಯಂಡ್ ವೆಟ್ ಇರಲಿಲ್ಲ, ಅದು ಕಂಪ್ಲೀಟಾಗಿ ಡ್ರೈ ಆಗೋಯಿತು ಇಮ್ಮಿಡಿಯೇಟಾಗೆ. ಸೊ ಈ ರೀತಿ ಒಂದು ಫಾಸ್ಟಾಗಿ ಕೆಲಸ ಆಗುವಂಥ ಕ್ಲೆನ್ಸರ್ಗಳು ನಮಗೆ ಬೇಕಾಗತ್ತೆ ಅಲ್ವಾ. ಸೊ ಹಾಗಾಗಿ ಯೂರೋಪ್ ಗರ್ಲ್ ಅವರ ಈ ಒಂದು ಬ್ರಷ್ ಕ್ಲೆನ್ಸರ್ ಕೂಡ ಅಮೇಝಿಂಗ್ ಆಗಿದೆ. ಸೊ ಇದನ್ನು ಕೂಡ ನೀವು ಆರ್ಡರ್ ಮಾಡ್ಬೋದು. ಸೊ ಯಾ, ಈ ವಿಡಿಯೋ, ಈ ಒಂದು ಕ್ವಿಕ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ನೀವು ಹಾಗೆ ಏನು ಮಾಡಬೇಕು, ನನ್ನ ಪೇಜ್ನ ಫಾಲೋ ಮಾಡಬೇಕು. ಆಲ್ಸೋ ಯೂರೋಪ್ ಗರ್ಲ್ ಹಾಗೆ ವೈಭವ್ ಸ್ಟೋರ್ ಅವರ ಪೇಜ್ನ ಕೂಡ ನೀವು ವಿಸಿಟ್ ಮಾಡಿ. ನಿಮಗೆ ಬೇಗ 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 ಬೇರೆ ಬೇರೆ ಪ್ರಾಡಕ್ಟ್ಸ್ದೆಲ್ಲ ಅಪ್ಡೇಟ್ಸ್ಗಳು ಅದರಲ್ಲಿ ಬರ್ತಾ ಇರತ್ತೆ. ಸೊ ನಿಮ್ಗೆ ಯಾವ್ದು ಬೇಕು ನೀವು ಅದರಲ್ಲಿ ಆರ್ಡರ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ, ಮತ್ತೆ ಸಿಗೋಣ, ಬಾಯ್.